ಸಚಿವ ಡಿಕೆಶಿ ಅವರ ನಿವಾಸದಲ್ಲಿ ನಡೆದಂತಹ ಉಪಹಾರ ಕೂಟದಲ್ಲಿ ಏನೆಲ್ಲ ಆಯ್ತು? ಡಿಕೆಶಿ ಮನೆಯಲ್ಲಿ ಕೈ ಸಚಿವರೆಲ್ಲ ಯಾವ್ಯಾವ ವಿಚಾರವನ್ನ ಚರ್ಚೆ ಮಾಡಿದ್ರು, ಏನಂದ್ರು? ಡಿಕೆಶಿ ಮುಂದೆ ಸಚಿವರು ಸಿಡ್ದೆದ್ದಿದ್ದು ಯಾಕೆ? ಈಗಾಗಲೇ ಡಿಕೆಶಿ ಅವರ ಮನೆಯಲ್ಲಿ ಉಪಹಾರ ಕೂಟವನ್ನು ಕೂಡ ಆಯೋಜನೆ ಮಾಡಲಾಗಿತ್ತು. ಉಪಹಾರ ಕೂಟದಲ್ಲಿ ಸಾಕಷ್ಟು ವಿಷಯಗಳು ಕೂಡ ಚರ್ಚೆಗೆ ಬಂದಿದೆ. ಡಿಕೆಶಿ ಅವರ ಮನೆಯಲ್ಲಿ ಕೈ ನಾಯಕರೆಲ್ಲ, ಕೈ ಸಚಿವರೆಲ್ಲ, ಹಾಗಾದ್ರೆ ಏನಂದ್ರು? ಡಿಕೆಶಿ ಮುಂದೆ ಸಚಿವರು ಸಿಡ್ದೆದ್ದಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಈಗಾಗಲೇ ಉಪಹಾರ ಕೂಟದಲ್ಲಿ ಸಚಿವ ರೇವಣ್ಣ ಅವರ ಬಗ್ಗೆಯೇ ಚರ್ಚೆ ನಡೆದಿದೆ. ಏಕಾಏಕಿ ಟ್ರಾನ್ಸ್ಫರ್ಗೆ ಕೈ ಹಾಕಿದ್ದಕ್ಕೆ ಸಚಿವರುಗಳು ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ರೇವಣ್ಣ ಸೂಪರ್ ಸಿಎಂ ಆಗಿದ್ದಾರೆ ಅನ್ನುವಂತಹ ಆಕ್ರೋಶವನ್ನ ಕೂಡ ಈ ಒಂದು ಉಪಹಾರ ಕೂಟದ ಸಂದರ್ಭದಲ್ಲಿ ಸಚಿವರುಗಳು ತೋಡಿಕೊಂಡಿದ್ದಾರೆ ಅನ್ನುವ ಮಾಹಿತಿ ಕೂಡ ಲಭ್ಯ ಆಗಿದೆ. ಸಭೆಯಲ್ಲಿ ಸರ್ಕಾರದ ವರ್ಗಾವಣೆಯದ್ದೇ ಮಾತಿನದ್ದೇ ಹೈಲೈಟ್, ಸ್ವತಃ ಡಿಸಿಎಂ ಪರಮೇಶ್ವರ್ ಅವರಿಂದಲೇ ಪ್ರಸ್ತಾಪ ಆಗುತ್ತೆ. ನನಗೂ ಗೊತ್ತಾಗದೆ ವರ್ಗಾವಣೆಗಳು ಆಗ್ತಿವೆ ಅಂತ ಹೇಳ್ತಾರೆ ಡಿಸಿಎಂ ಪರಮೇಶ್ವರ್ ಅವರು. ಸೊ ಸಮ್ಮಿಶ್ರ ಸರ್ಕಾರದಲ್ಲಿ ಸಣ್ಣ ಕೆಲಸವೂ ಕೂಡ ಕಷ್ಟ ಆಗತ್ತೆ ಅನ್ನುವಂತಹ ಮಾತನ್ನ ಕೂಡ ಅಲ್ಲಿ ಹೇಳಲಾಗುತ್ತೆ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಆಗ್ತಾ ಇಲ್ಲ, ಜಲಸಂಪನ್ಮೂಲ ಇಲಾಖೆಯಲ್ಲೂ ರೇವಣ್ಣ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನುವಂತಹ ಮಾತನ್ನ ಕೂಡ ಅಲ್ಲಿ ಹೇಳಲಾಗುತ್ತೆ. ಜೊತೆಗೆ ಡಿಸಿಎಂ ಪರಮೇಶ್ವರ್ ಅವರ ಮಾತಿಗೆ ಸಚಿವರುಗಳು ಕೂಡ ಎಲ್ಲರೂ ಕೂಡ ಜೊತೆಗೂಡ್ತಾರೆ, ಎಲ್ಲರೂ ಕೂಡ ಸಾಥ್ ಕೊಡ್ತಾರೆ. ಇಲಾಖೆಗಳಲ್ಲಿ ನಮಗೆ ಉಸಿರುಗಟ್ಟಿದ ವಾತಾವರಣ ಇದೆ ಅನ್ನುವಂತಹ ಮಾತನ್ನ ಈ ಒಂದು ಚರ್ಚೆಯಲ್ಲಿ ಹೇಳ್ತಾರೆ. ಸರ್ಕಾರದ ಮಟ್ಟದಲ್ಲೇ ಎಲ್ಲವನ್ನ ಸರಿಪಡಿಸೋಣ ಅಂತ ಹೇಳಿ ಪರಮೇಶ್ವರ್ ಅವರ ಮೇಲೆ ಡಿಕೆ ಶಿವಕುಮಾರ್ ಅವರು ಒತ್ತಡವನ್ನ ಹಾಕ್ತಾರೆ. ಜೊತೆಗೆ ಬೈ ಎಲೆಕ್ಷನ್ ಬಗ್ಗೆ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ನಡೆದಿದೆ. ರಾಮನಗರ ಕ್ಷೇತ್ರ ಕಾಂಗ್ರೆಸ್ಗೆ ಇರಲಿ ಅಂತ ಹೇಳಿ ಸಚಿವರುಗಳು ಹೇಳಿದ್ರೆ, ಜೆಡಿಎಸ್ ಅಭ್ಯರ್ಥನೆ ಹಾಕ್ಲಿ ಅಂತ ಹೇಳ್ತಾರೆ ಡಿಕೆಶಿ ಮತ್ತು ಪರಮೇಶ್ವರ್ ಅವರು. ಜಮಖಂಡಿ ಕ್ಷೇತ್ರ ನಮ್ಗೆ ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ಸಚಿವರುಗಳನ್ನ ಸಮಾಧಾನಗೊಳಿಸುವಂತಹ ಮಾತನ್ನ ಆಡ್ತಾರೆ ಡಿಕೆಶಿ ಮತ್ತು ಪರಮೇಶ್ವರ್ ಅವರು. ಹಾಗಾಗಿ ಈ ಒಂದು ಉಪಹಾರ ಕೂಟದಲ್ಲಿ ಯಾವೆಲ್ಲ ಮಾತುಗಳು ಚರ್ಚೆಗೆ ಬಂದಿದೆ ಅನ್ನೋದನ್ನ ಕೂಡ ನೀವು ಗಮನಿಸಬಹುದು. ಒಟ್ಟಾರೆ ಸಾಕಷ್ಟು ಕಾಂಗ್ರೆಸ್ ಸಚಿವರುಗಳು ಕೂಡ ಸಿಡ್ದೆದ್ದಿದ್ದಾರೆ. ರೇವಣ್ಣ ಅವರ ವಿಚಾರವಾಗಿ ಸಾಕಷ್ಟು ಚರ್ಚೆ ಕೂಡ ನಡೆದಿದೆ ಉಪಹಾರ ಕೂಟದಲ್ಲಿ. ಯಾಕಂದ್ರೆ ಏಕಾಏಕಿ ಟ್ರಾನ್ಸ್ಫರ್ಗೆ ರೇವಣ್ಣ ಅವರು ಕೈ ಹಾಕಿದ್ದಕ್ಕೆ ಬೇಸರವನ್ನ ಕೂಡ ವ್ಯಕ್ತಪಡಿಸುತ್ತಾರೆ. ಜೊತೆಗೆ ರೇವಣ್ಣ ಅವರೇ ಸೂಪರ್ ಸಿಎಂ ಅನ್ನುವಂತಹ ರೀತಿಯಲ್ಲಿ ಸಾಕಷ್ಟು ಆಕ್ರೋಶ ಈಗ ಕೈ ಸಚಿವರುಗಳಲ್ಲಿ ಕಂಡು ಬರ್ತಾ ಇದೆ. ಸಭೆಯಲ್ಲಿ ಸರ್ಕಾರದ ವರ್ಗಾವಣೆಯದ್ದೇ ಕೂಡ ಮಾತಾಗಿರುತ್ತೆ. ಇನ್ನು ನಮ್ಮ ಪಕ್ಷದಲ್ಲಿ ನಾವೆಲ್ಲ ಪ್ರತಿ ಕ್ಯಾಬಿನೆಟ್ ಸಂದರ್ಭದಲ್ಲೂ ಕೂಡ ನಮ್ಮ ಅನೇಕ ಪಕ್ಷದ ಸಂಘಟನೆ ವಿಚಾರದಲ್ಲಿ ಚರ್ಚೆ ಮಾಡಲಿಕ್ಕೆ ನಾವೆಲ್ಲ ಸೇರ್ತಾ ಇರ್ತೀವಿ. ಮತ್ತು ಮೂರು ಪಾರ್ಲಿಮೆಂಟ್ ಎಲೆಕ್ಷನ್ ಕೂಡ ಅನೌನ್ಸ್ ಆಗಲಿಕ್ಕೆ ಎಲ್ಲ ಸಿದ್ಧತೆಗಳು ಎಲೆಕ್ಷನ್ ಕಮಿಷನ್ ಅವರು ಮಾಡ್ತಾ ಇದ್ದಾರೆ. ಇವತ್ತು ನಾಳೆ ಎರಡು ದಿನದಲ್ಲೇ ಅನೌನ್ಸ್ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರದ ಜವಾಬ್ದಾರಿ, ನಮ್ಮ ಮಂತ್ರಿಗಳ ಜವಾಬ್ದಾರಿ, ನಾವೆಲ್ಲ ಒಟ್ಟಿಗೆ ಎರಡು ಪಕ್ಷಗಳು ಸೇರಿ ಯಾವ ರೀತಿ ಚುನಾವಣೆಯನ್ನು ಎದುರಿಸಬೇಕು ಅನ್ನೋ ಒಂದು ವಿಚಾರವನ್ನು ನಾವೆಲ್ಲ ಚರ್ಚೆ ಮಾಡಿದ್ದೇವೆ. ದಿನೇಶ್ ಗುಂಡೂರಾವ್ ಊರಲ್ಲಿಲ್ಲ, ಬರೀ ಮಿನಿಸ್ಟರ್ ಸೇರೋದು ಅಂತ ತೀರ್ಮಾನ ಆಗಿತ್ತು. ಸಿದ್ದರಾಮಯ್ಯನವರ ಮನೆಯಲ್ಲೇ ಕೂತ್ಕೊಂಡು ಸಿದ್ದರಾಮಯ್ಯನವರ ಸಲಹೆಯಂತೇನೆ ನಾವು ಈ ಮೀಟಿಂಗ್ಗಳನ್ನು, ಅವರ ನಮಗೆಲ್ಲ ಸಲಹೆ ಕೊಟ್ಟಿದ ಮೇಲೆ ನಾವು ಒಂದಿನ ಪರಮೇಶ್ವರ್ ಮನೆ ಸೇರಿದ್ದು, ಒಂದಿನ ಈ ಮನೆ ಸೇರಿದ್ದೇವೆ. ನಾಳೆ ನೆಕ್ಸ್ಟ್ ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ ಈಗ ಡಿಕೆಶಿ ಅವರ ನಿವಾಸದಿಂದನೇ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಹಳಕಟ್ಟಿ, ಡಿಕೆಶಿ ಅವರ ಮನೆಯಲ್ಲಿ ಸಾಕಷ್ಟು ವಿಷಯಗಳು ಕೂಡ ಚರ್ಚೆಗೆ ಬಂದಿದೆ, ಆದರೆ ಎಲ್ಲಾ ನಾಯಕರುಗಳು ಕೂಡ ಮಾಧ್ಯಮದವರ ಜೊತೆ ಮಾತನಾಡುವಾಗ ಏನಾಗಿಲ್ಲ, ಅಸಮಾಧಾನ ಏನಾಗಿಲ್ಲ ಅಂತ ಎಷ್ಟೇ ಹೇಳಿದ್ರು ಕೂಡ ಎಲ್ಲಾ ವಿಚಾರಗಳು ಅಲ್ಲಿ ಚರ್ಚೆಗೆ ಬರುತ್ತೆ ಅಂತ ಹೇಳಿ. ಮುಖ್ಯವಾಗಿ ರೇವಣ್ಣ ಅವರ ವಿಚಾರ ಯಾವ ರೀತಿಯಾಗಿ ಅಲ್ಲಿ ಚರ್ಚೆಗೆ ಕಾರಣ ಆಯಿತು ಶ್ರೀನಿವಾಸ್? ನವಿತಾ, ಪ್ರಮುಖವಾಗಿ ಏನೊಂದು ಮೈತ್ರಿ ಸರ್ಕಾರದಲ್ಲಿ ವರ್ಗಾವಣೆ ವಿಚಾರಕ್ಕೆ ಸಾಕಷ್ಟು ಅಸಮಾಧಾನಗಳು ವ್ಯಕ್ತವಾಗ್ತಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಸೂಪರ್ ಸಿಎಂ ಅನಿಸ್ಕೊಂಡಿರ್ತಕ್ಕಂಥ ಎಚ್ ಡಿ ರೇವಣ್ಣ ಅವರ ಒಂದು ಹಸ್ತಕ್ಷೇಪ ಏನಿದೆ ಅದರಲ್ಲೂ ಕೂಡ ವರ್ಗಾವಣೆ ವಿಚಾರದಲ್ಲಿ ಅದು ಸಾಕಷ್ಟು ಸದ್ದು ಮಾಡ್ತಾ ಇದೆ ಅಂತ ಹೇಳ್ಬೋದು. ಒಂದು ಕ್ಯಾಬಿನೆಟ್ ಸಭೆ ಆಗಿರ್ಬೋದು, ಯಾವುದೇ ಒಂದು ಮುಖಂಡರ ಒಂದು ನಿವಾಸದಲ್ಲಿ ನಡೆದಿರ್ತಕ್ಕಂಥ ಸಭೆ ಆಗಿರ್ಬೋದು, ಸಮನ್ವಯ ಸಮಿತಿ ಸಭೆ ಆಗಿರ್ಬೋದು, ಶಾಸಕಾಂಗ ಪಕ್ಷದ ಸಭೆ ಆಗಿರ್ಬೋದು, ಅಥವಾ ಯಾವುದೇ ಒಂದು ಉಪಹಾರ ಕೂಟಕ್ಕೆ ಸೇರಿರತಕ್ಕಂತಹ ಒಂದು ಸಭೆಯಲ್ಲಿ ಆಗಿರ್ಬೋದು, ವರ್ಗಾವಣೆ ವಿಚಾರದ ಬಗ್ಗೆನೇ ಸಾಕಷ್ಟು ಚರ್ಚೆ ಆಗುತ್ತೆ ಅಂತಕ್ಕಂಥದ್ದು. ಇವತ್ತು ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಏನು ಉಪಹಾರ ಕೂಟವನ್ನು ಸಚಿವರಿಗೆ ಏನು ಆಯೋಜನೆ ಮಾಡಿದ್ರು, ಈ ಒಂದು ಸಂದರ್ಭದಲ್ಲೂ ಕೂಡ ವರ್ಗಾವಣೆ ವಿಚಾರಕ್ಕಾಗಿನೇ ಕೂಡ ಸಾಕಷ್ಟು ಒಂದು ಸಚಿವರು ಕೂಡ ಆಕ್ಷೇಪ ಮತ್ತು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ನಾವು ಹೇಳಿದ ಅಧಿಕಾರಿಗಳನ್ನ ಯಾರನ್ನೂ ಕೂಡ ವರ್ಗಾವಣೆ ಮಾಡ್ತಾ ಇಲ್ಲ. ನಾವು ಮುಖ್ಯಮಂತ್ರಿ ಬಳಿ ಈ ಸಮಸ್ಯೆಯನ್ನು ತೆಗೆದುಕೊಂಡು ಹೋದಾಗಲೂ ಕೂಡ ಆಗುತ್ತೆ ಮಾಡೋಣ ಅಂತಕ್ಕಂಥ ಒಂದು ಭರವಸೆ ಸಿಗುತ್ತೆ ಬಿಟ್ರೆ, ನಾವು ಹೇಳಿದ್ದೊಂದು ಅಲ್ಲಿ ನಮ್ಮ ಕ್ಷೇತ್ರಕ್ಕೆ ಬರ್ತಕ್ಕಂಥ ಅಧಿಕಾರಿನೇ ಒಬ್ರು ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಬರ್ತಾ ಇದೆ. ಅಂದ್ರೆ ಪ್ರಮುಖವಾಗಿ
ಗೃಹ ಸಚಿವ ಏನು ಪರಮೇಶ್ವರ್ ಇದ್ದಾರೆ, ಇವರು ಕೂಡ ತಮ್ಮ ಇಲಾಖೆಯಲ್ಲಿ ಆಗ್ತಕ್ಕಂತ ಒಂದು ಪೊಲೀಸ್ ಅಧಿಕಾರಿಗಳ ವರ್ಗಾವಣೆ ಬಗ್ಗೆ ಕೂಡ ನನಗೆ ಮಾಹಿತಿ ಇರಲ್ಲ ಅಂತಕ್ಕಂತ ಒಂದು ಅಸಮಾಧಾನ ಕೂಡ ಈ ಒಂದು ಸಭೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಅಷ್ಟರ ಮಟ್ಟಿಗೆ ಒಂದು ರೇವಣ್ಣ ಅವರ ಹಸ್ತಕ್ಷೇಪದ ಬಗ್ಗೆ ಈ ಒಂದು ಸಭೆಯಲ್ಲಿ ಅಸಮಾಧಾನ ವ್ಯಕ್ತವಾಗಿದೆ ಅಂತ ಹೇಳ್ಬೋದು ನವೀತಾ. ಥ್ಯಾಂಕ್ ಯು ಶ್ರೀನಿವಾಸ್ ಡೀಟೇಲ್ಸ್ಗೆ.